ತಮ್ಮ ಭಾಷಣವನ್ನು ತಿಳಿಸಿದ್ದಾರೆ ಅದಕ್ಕೆ ನಾವು ಸತ್ಯ ವಂದನೆಗಳನ್ನು ಸಲ್ಲಿಸ್ತೀವಿ ರಾಜ್ಯಪಾಲರು ಸ್ವಂತ ಏನು ಹೇಳಲ್ಲ ಸರ್ಕಾರ ಏನು ಬರ್ಕೊಡುತ್ತೆ ಅದನ್ನು ಅವರು ಪುಸ್ತಕದಲ್ಲಿ ಓದ್ತಾರಷ್ಟೆ ಓದ್ದಂಥ ಸಂದರ್ಭದಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಬೇಕಿಲ್ಲಿ ಸರ್ಕಾರದ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥದ್ದು ಸರ್ಕಾರದ ಸಾಧನನನ್ನು ಮೆಚ್ ಕೆಲವು ಸಾಧನನು ಮೆಚ್ಚಿಗೆ ಬೇಕಾಗುತ್ತೆ ಕೆಲವು ಸಾಧನೆಗಳನ್ನು ಇಕ್ಕಟ್ಟಿ ಸಿಗಿಸಬೇಕಾಗತ್ತೆ ಕೆಲವು ಸರ್ಕಾರದ ಹಿತದೃ ದೇಶ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸ್ಲಾಗ್ನನ್ನು ನಾವು ನೋಡಿ ಮಾತನಾಡಬೇಕಾಗತ್ತೆ ಇಲ್ಲಿ ಮೊದಲನೇದಾಗಿ ನಾವು ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ನಮ್ಮ ರವಿ ಅವರು ಆ ಯಾತಕ ಡಬಲ್ ಇಂಜಿನ್ ಸರ್ಕಾರ ಅಂದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡೂ ಒಂದೇ ಪಕ್ಷದ ಸರ್ಕಾರಗಳು ಯಾಕೆ ಇರಬೇಕು ಅಂತಕ್ಕಂಥದ್ದನ್ನು ಭಾಳ ಸವಿಸ್ತಾರವಾಗಿ ಕೆಲವೊಂದು ವಿಚಾರಗಳನ್ನು ಆಧಾರ ಸಹಿತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದರ ಬಗ್ಗೆ ನಮ್ಮದು ಅವರ ಪಕ್ಷದ ಅವರ ನಿರ್ಧಾರವನ್ನು ಪ್ರಕಟಣೆ ಮಾಡೋದರಲ್ಲಿ ನಮ್ಮದೇನಿಲ್ಲ ಆದರೆ ಅವರು ಮಾಡ್ತಕ್ಕಂಥ ನಿರ್ಧಾರದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಾವು ಒಪ್ಕೊಳಕ್ಕಾಗೋದಿಲ್ಲ ಆಡಳಿತ ಪಕ್ಷ ಹೇಳಿದ್ದನ್ನೆಲ್ಲ ಕೇಳೋದಕ್ಕೋಸ್ಕರ ವಿರೋಧ ಪಕ್ಷ ಇಲ್ಲಿರೋದಿಲ್ಲ ಆಡಳಿತ ಪಕ್ಷ ಮಾಡಿದಂಥ ಸಾಧನೆಯನ್ನು ಮಾತ್ರ ಒಪ್ಕೋಬೇಕ ಹೊರತು ಅವ್ರು ಹೇಳಿದಂಥ ಕೆಲವೊಂದು ವಿಚಾರಧಾರಗಳನ್ನು ನಾವು ಒಪ್ಲಿಕ್ಕಾಗೋದಿಲ್ಲ ಈಗ ಸಿ ಟಿ ರವಿಯವರು ಒಂದು ಮಾತು ಹೇಳಿದರು ನಾವು ಫ್ಲಡ್ ಡ್ಯಾಮೇಜಲ್ಲಿ ಮನೆ ಬಿದ್ದೋದ್ರೆ ಐದು ಲಕ್ಷ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದರಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿ ಮೊದಲೇ ಅಕೌಂಟ್ಗೆ ಹಾಕ್ತೀವಿ ಹಾಕಿದ್ದಾರೆ ಆದರೆ ಇವತ್ತಿನವರೆಗೂ ಐದು ಲಕ್ಷ ರೂಪಾಯಿ ಹಣ ನಾಲ್ಕು ಲಕ್ಷ ರೂಪಾಯಿ ಉಳಿದಂಥ ನಾಲ್ಕು ಲಕ್ಷದ ಐದು ಸಾವಿರಕ್ಕೆ ಇವತ್ತಿನವರೆಗೂ ಕಾಯ್ತಾಯಿದ್ದಾರೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನೀವೇನು ಸಾವಿರದ ಒಂಬೈನೂರು ಚಿಲ್ಲರೆ ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರಿ ರಾಜ್ಯ ಸರ್ಕಾರ ಅವರೇನು ಬಂದು ವೀಕ್ಷಣೆ ಮಾಡಿ ವರದಿಯನ್ನು ಕೊಟ್ಟರು ಅದರ ಆಧಾರದ ಮೇಲೆ ಇವತ್ತಿನವರೆಗೂ ಸಿಂಗಲ್ ಎನ್ ಪಿ ಬಂದಿಲ್ಲ ಬಂದಿಲ್ಲ ಇದು ನಮ್ಮ ಕಷ್ಟ ಯಾಕೆ ಅಂದರೆ ಮನೆಗಳು ಮನೆಗಳ ಎಲ್ಲ ಬಿದ್ದೋಗಿದ್ದಾವೆ ಮನೆಗಳನ್ನೆಲ್ಲ ಕಿತ್ಕೊಂಡು ಫೌಂಡೇಶನ್ ಹಾಕೊಂಡಿದ್ದಾರೆ ತೊಂಬತ್ತೈದು ಸಾವಿರ ರೂಪಾಯಿನ ಫ್ಲಡ್ ಡ್ಯಾಮೇಜಿಂದ ಪ್ರಕೃತಿ ಕೋಪದ ಹಣದಿಂದ ಕೊಟ್ಟಿದ್ದಾರೆ ಇನ್ನು ಒಂದು ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಕೊಡಬೇಕು ಅವ್ನು ಫೌಂಡೇಶನ್ ಹಾಕೊಂಡಿದ್ದಾನೆ ಆ ಮನೆಗೆ ದುಡ್ಡು ಕೊಡಿ ಅಂದರೆ ರಾಜೀವ್ ಗಾಂಧಿ ನಿಗಮನ ತೋರಿಸ್ತಾರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಇವತ್ತು ಫ್ಲಡ್ ಡ್ಯಾಮೇಜಿಂದ ಸರ್ಕಾರ ದುಡ್ಡು ಬಂದಿಲ್ಲ ಸರ್ಕಾರ ತಗೊಂಡೋಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಕೊಟ್ಟಿಲ್ಲ ಸರ್ಕ ರಾಜೀವ್ ಗಾಂಧಿ ನಿಗಮ ನಂಬಿಕೆ ಕೊಟ್ಟಿಲ್ಲ ಇದನ್ನು ಸಾಧನೆ ಎರಡ ಪ್ರಕೃತಿ ವಿಕೋಪ ಬಂದಿರತಕ್ಕಂಥದ್ದು ಸ್ವಾಭಾವಿಕ ಅದನ್ನು ನಾವು ಯಾತಕ್ಕೆ ಬಂತು ಅಂತೇಳಿ ಪ್ರಶ್ನೆ ಮಾಡೋದಲ್ಲ ಅದನ್ನು ನಿಭಾಯಿಸ್ತಕ್ಕಂಥ ದೃಷ್ಟಿನಲ್ಲಿ ಸರ್ಕಾರ ಸ್ವಲ್ಪ ತಾತ್ಕಾಲಿಕ ಪರಿಹಾರವನ್ನೇನು ಕೊಟ್ಟರೆ ಅದನ್ನು ಬಿಟ್ಟರೆ ಈಗ ಕೆರೆ ಕಟ್ಟುಗಳು ಒಡೆದೋಗಿದೆ ಈಗ ಮಳೆ ನಿಂತಿದೆ ಈಗ ಕೆರೆ ಕಟ್ಟನ ದುರಸ್ತಿ ಮಾಡ್ದ ಹೋದರೆ ಮುಂದೆ ಆ ಕೆರೆ ಕಟ್ಟಲ್ಲಿ ನೀರು ನಿಲ್ತಾವ ಕೆರೆಗಳಲ್ಲೆಲ್ಲ ಲೀಕೇಜ್ ಆಗ್ತಾ ಇದೆ ಕೆರೆಗಳೆಲ್ಲ ಇವಾಗ ಒಡೆದೋಗಿದ್ದಾವೆ ಅವನ್ನೆಲ್ಲ ಸರಿದೂಗಿಸ್ಬೇಕು ಸರಿದೂಗಿಸ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ ಅದು ಕಾಣ ಇಲ್ಲ ಕೇಂದ್ರದ ಕಡೆ ತೋರಿಸ್ತಾ ಇದ್ದಾರೆ ಕೇಂದ್ರ ಇಲ್ಲಿ ರಾಜ್ಯಕ್ಕೆ ಸಹಾಯಧನನ್ನು ಕೊಟ್ಟಿಲ್ಲ ರಾಜ್ಯ ಇವತ್ತು ಆ ನಿಟ್ಟಿನಲ್ಲಿ ಒಂದು ಮಾಧುಸ್ವಾಮ್ ಗುರ್ತಾಕೊಂಡು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಾರೆ ಅಂತ ಭಾವಿಸಿದ್ದೀನಿ ಇದು ಎಲ್ಲ ಎಮ್ ಎಲ್ ಎಗಳಿಗೂ ನಿಮ್ಮ ಎಮ್ ಐನಲ್ಲೇ ಎಷ್ಟು ಕೆರೆ ಒಡೆದಿದ್ದಾವೆ ನೋಡಿ ಲೆಕ್ಕಾಚಾರ ಹಾಕಿ ಸ್ವಲ್ಪ ದುರಸ್ತಿಗೆ ಹಣ ಕೊಟ್ಟಿದ್ದೀರೋ ಹೊರತು ಒಡೆದೋಗಿರ್ತಕ್ಕಂಥ ಕೆಲಸ ಇದು ಕೆಲಕ್ ಆಗಿಲ್ಲ ಹಣ ಬೇಕು ಅಂದ್ರೆ ಎಮ್ ಐ ಟ್ಯಾಂಕ್ ಬ್ರೆಚ್ ಆಗಿಲ್ಲ ನೀವು ಸುಮ್ ಸುಮ್ನೆ ಒಡೆದೋಗ ಒಡೆದೋಗ ಅಂತ ಹೇಳ್ಕೊಂಡು ಬಿಟ್ಟು ನನ್ನ ಒಡೆದೋದು ಅಂದ್ರೆ ಕೋಡಿ ಒಡೆದೋದ ಕೋಡಿ ಕಿತ್ತಾಕ್ತೇ ನಾವು ಒಡೆದೋಗವ ಕೋಡಿಲ್ ನೀರು ಹೋಗೋದಕ್ಕೆ ಮತ್ತೊಂದ್ ಕಡೆ ಏನಾಗೋದಕ್ಕೆ ಕೆರೆ ಒಡೆದೋಗಿದೆ ಅನ್ನಕ್ಕಾಗತ್ತೆ ಸರ್ ಆ ಲೆವೆಲ್ ಡ್ಯಾಮೇಜ್ ಯಾವ ಕೋಡಿ ಕೋಡಿ ರೇ ಕೋಡಿ ಒಡೆದೋದ ಕೋಡಿ ಕಿತ್ತಾಕ್ತಾ ಇದ್ರೆ ಮೇಲ್ ಒಳ್ಳದ್ ನೀರು ಕೋಡಿ ಕಿತ್ತಾಕಿದೀವಿ ಕೋಡಿ ಈಗ ಅದನ್ನ ಕೆರೆನ ಸ್ಟ್ರೆಂತ್ ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆರೆ ತುಂಬಿರಲಿಲ್ಲ ಅಪರೂಪವಾದ ಮಳೆ ಬತ್ತು ಕೆರೆಗಳು ತುಂಬೋದು ತುಂಬಿ ಎಲ್ಲಿ ಒಡೆದೋಗ್ಬಿಡ್ತಾವಪ್ಪ ಕೆರೆ ಅಂತೇಳಿ ಕೋಡಿ ಒಡೆದಾಕಿದ್ದೀವಿ ನಿಮ್ಮ ಎಮ್ಮೆ ಇಂಜಿನಿಯರ್ಗಳನ್ನ ಹತ್ರ ಮಾಹಿತಿ ತಗೊಳ್ಳಿ ಅವನ್ನ ಈ ದುರಸ್ತಿ ಮಾಡ್ಸೋಕ್ಕೆ ಕೋಡಿ ದುರಸ್ತಿ ಮಾಡ್ಸೋಕ್ಕೆ ಮತ್ತು ಆ ಕೆರೆನ ಸ್ಟ್ರೆಂಥನ್ ಮಾಡೋಕ್ಕೆ ಆ ಎಷ್ಟೇ ನೀರು ಬಂದ್ರೂ ಕೋಡಿನ ತುಂಬುತ್ತಿದ್ದಂಗೆ ಕೋಡಿನ ಅದು ನೀರು ಹೆಚ್ಚಿಗೆ ನಿಲ್ಲುತ್ತೆ ನೀರು ಹೆಚ್ಚಿಗೆ ನಿಂತಾಗ ಎಲ್ಲಿ ಪ್ಲೇ ಓವರ್ ಫ್ಲೋ ಆಗುತ್ತೆ ಅಂತೇಳಿ ಅದು ಆಗಿದೆ ತಾವು ಮಾಹಿತಿ ತಗೊಂಡು ಅದನ್ನೊಂದು ಸ್ವಲ್ಪ ಈ ಫ್ಲಡ್ಡಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತೇಳಿದರೆ ನಾನು ನಿಮಗೆ ಸಪೋರ್ಟಿಂಗಾಗೆ ಕಳಿಸ್ಸಾರಿ ಮಾತಾಡಿದ್ದೆ ಆದರೆ ಅದು ಫ್ಲಡ್ಡಲ್ಲಿ ಹಣ ಬಂದಿಲ್ಲ ಅಂತ ಇನ್ನೂ ರಿಲೀಜಸ್ ಆಗಿಲ್ಲ ಅದನ್ನು ದಯಮಾಡಿ ನನಗೇನು ಯಾರನ್ನು ಟೀಕೆ ಮಾಡೋದಕ್ಕೆ ನಾನು ಹೇಳೋದಿಲ್ಲ ಇದೊಂದು ಸಮಸ್ಯೆ ಇದೆ ಅಂತೇಳಿ ಹೇಳಿದ್ದೀನಿ ಅಷ್ಟೇ ಇದನ್ನು ಕೇಂದ್ರ ಕಳಿಸಿಲ್ಲ ಅಂತ ಇದ್ದಾರೆ ಅದನ್ನು ತರಿಸಿ ಕೊಡಿಸಿ ಅಷ್ಟೇ ಎರಡನೇದು ಈಗ ನಾವು ನೇರವಾಗಿ ಈ ರಾಜ್ಯದ ಒಂದು ವ್ಯವಸ್ಥೆ ಚೆನ್ನಾಗಿರಬೇಕು ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಜಲಸಂಪತ್ತನ್ನು ಜಲಸಂಪನ್ಮೂಲವನ್ನು ನಾವು ಹಿಡಿದಿಟ್ಕೊಂಡು ಒಂದು ಉತ್ತಮವಾದಂಥ ರೀತಿಯಲ್ಲಿ ಬಳಸ್ಕೋಬೇಕು ಇಲ್ಲಿ ಜಲಸಂಪನ್ಮೂಲ ಇಲಾಖೆ ಏನಾಗಿದೆ ಅಂಕಿಅಂಶಗಳ ಮುಖಾಂತರ ಮಾತನಾಡೋದಾದರೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಆದಾಯ ಹೆಚ್ಚಿಗೆ ಇದೆ ಬಂದಿದೆ ಈ ಸಾರಿ ಟ್ಯಾಕ್ಸಸ್ಸು ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಒಪ್ಕೋತೇನೆ ಎಷ್ಟು ಸಾವಿರ ಕೋಟಿ ಬಂದಿದೆ ಅನ್ನೋದನ್ನು ನಾವು ಅಂಕಿಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಬಂದಿದೆ ಸ್ವಲ್ಪ ಆದಾಯ ಹೆಚ್ಚುವರಿ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಕಮಿಟ್ಮೆಂಟ್ ಎಕ್ಸ್ಪೆಂಡೇಚರ್ನ ನೀವೇನು ನಿಲ್ಸೋಕ್ಕಾಗೋದಿಲ್ಲ ಅದು ದಿನದಿಂದ ದಿನ ಏರ್ಕೊಂಡು ಹೋಗ್ತಲೇ ಇದೆ ಆ ಕಮಿಟ್ಮೆಂಟ್ ಎಕ್ಸ್ಪೆಂಡೇಚರ್ ಬಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಮಾತ್ರ ನಾವು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೋಬೋದು ಆ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊಳ್ಳುವಾಗ ಏನಾಗಿದೆ ಈಗ ಒಂದು ಲಕ್ಷದ ಮೂವತ್ತು ಮೂವತ್ತೆಂಟು ಸಾವಿರ ಕೋಟಿ ಇವತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ವರ್ಕ್ ಇನ್ ಹ್ಯಾಂಡ್ ಇದ್ದಾವೆ ಕೈಲಿದ್ದಾವೆ ಕೆಲಸಗಳು ಅನುಮೋದನೆ ಮಾಡಿ ಟೆಂಡರ್ ಕರೆದು ಹಂಥದಲ್ಲಿದ್ದಾವೆ ಆದರೆ ಇವತ್ತು ಹಣ ನಾವು ಇಡ್ತಕ್ಕಂಥದ್ದು ಬಜೆಟ್ನಲ್ಲಿ ಹದಿನೆಂಟು ಸಾವಿರ ಕೋಟಿ ಇಲ್ಲ ಅಡಿಷನಾಲಿಟಿನಲ್ಲಿ ಈ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಒಂದು ಐನೂರು ಕೋಟಿ ಸಾವಿರ ಕೋಟಿ ಕೊಡ್ಬೋದು ಅಷ್ಟು ಬಿಟ್ಟರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಅನುದಾನನ ಇದೇ ರೀತಿ ಹೆಚ್ಚಿಸ್ಕೊಳ್ತಾ ಹೋದರೆ ಮುಂದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾಮಗಾರಿಗಳ ಗತಿಯೇನು ಇದು ಚರ್ಚೆ ಆಗಬೇಕಾಗಿರೋದು ಈ ಸದನದಲ್ಲಿ ಯಾವ್ಯಾವುದೋ ಚರ್ಚೆ ಅಲ್ಲ ಈಗ ನೂರ ಅಷ್ಟೊಂದು ಪ್ರಮಾಣದ ಇದನ್ನು ಮಾಡಬೇಕಾದ್ರೆ ಹಣ ಸಂಪನ್ನ ಹಣದ ಲಭ್ಯತೆ ಎಲ್ಲಿದೆ ಹಣ ಇಲ್ಲ ಹದಿನೆಂಟು ಸಾವಿರ ಕೋಟಿ ಇಡ್ತೀರಿ ವರ್ಷಕ್ಕೆ ಅದರಲ್ಲಿ ಪ್ರಿನ್ಸಿಪಲ್ಗೆ ಹೋಗಿ ಪ್ರಿನ್ಸಿಪಲ್ ಅಮೌಂಟ್ಗೋಗಿ ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಕೋಟಿ ಉಳಿಬೋದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಕೋಟಿಯಲ್ಲಿ ಒಂದು ಲಕ್ಷದ ಮೂವತ್ತೆಂಟರಿಂದ ನಲವತ್ತು ಸಾವಿರ ಕೋಟಿಯಲ್ಲಿ ಪ್ರತಿ ಕ್ಯಾಬಿನೆಟಲ್ಲಿ ಇನ್ನೂರಿಂದ ಮುನ್ನೂರು ಕೋಟಿ ಐನೂರು ಕೋಟಿ ಆರುನೂರು ಕೋಟಿ ಎಕ್ಸಸ್ನ ಅನುಮೋದನೆ ಮಾಡ್ತಲೇ ಇದ್ದೀರಿ ಆದರೆ ಲಿಂಗ್ರಿಂಗ್ ವರ್ಕ್ಸು ಕೃಷ್ಣಾ ಜಲಭಾಗ್ಯ ನಿಗಮದಲ್ಲಿ ಇಪ್ಪತ್ತ್ ನಾಲ್ಕು ಲಿಫ್ಟ್ ಇರಿಗೇಷನ್ ಸ್ಕೀಮ್ ತಗೊಂಡಿದ್ದಾರೆ ಒಂದೇ ಒಂದು ಲಿಫ್ಟ್ ಇರಿಗೇಷನ್ನಲ್ಲಿ ಇವತ್ತಿನವರೆಗೆ ನೀರನ್ನು ಅರಿಸಿ ರೈತರು ಅಲ್ಲಿ ಕರೆಸಿಲ್ಲ ನಾಲ್ಕು ಇರಿಗೇಷನ್ನು ಒಟ್ಟು ಐದು ಸಾವಿರ ಚಿಲ್ಲರೆ ಕೋಟಿ ಹಣ ಒಂದು ರೂಪಾಯಿಯನ್ನು ಇವತ್ತು ಒಂದೇ ಒಂದು ಯೋಜನೆನ ಲಿಫ್ಟ್ ಇರಿಗೇಷನ್ನ ತಗೊಂಡೋಗಿ ರೈತರು ಒಲಕ್ಕ ಕೊಟ್ಟು ರೈತ ಇವತ್ತು ನೆಮ್ಮದಿಯಾಗಿ ಬೆಳೀತಾ ಇದ್ದಾನಪ್ಪ ಅಂತಕ್ಕಂಥದ್ದಿಲ್ಲ ಲಿಫ್ಟ್ ಇರಿಗೇಷನ್ ಆಗ್ಬೋದು ಟ್ಯಾಂಕ್ ಫಿಲ್ಲಿಂಗ್ಸ್ ಆಗ್ಬೋದು ಟ್ಯಾಂಕ್ ಫಿಲ್ ಮಾಡೋದಾಗಿರ್ಬೋದು ಇಂಥದ್ದನ್ನ ಇದಕ್ಕೆ ಹಣವನ್ನು ಕೊಡದೆ ಹೋದರೆ ಯಾತ ಕಾರಣ ಏನು ಯಾತಕ್ಕೋಸ್ಕರ ಈ ಯೋಜನೆಗಳೆಲ್ಲ ನಿಂತು ಹೋಗಿದ್ದಾವೆ ಯಾತಕ್ಕೋಸ್ಕರ ಈ ಯೋಜನೆಗಳು ತನ್ನ ಇದನ್ನು ಕಳ್ಕೊಂಡಿದ್ದಾವೆ ಅಂದರೆ ಯಾತು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಹಣಕಾಸಿನ ಕೊರತೆ ಹಣಕಾಸಿನ ಕೊರತೆ ಮೊನ್ನೆ ನಮ್ಮ ಮಾಧುಸ್ವಾಮಿಯವರು ಹೇಳಿದರು ನಿಜ ಅವರು ಹೋರಾಟ ಮಾಡ್ತಾ ನಾನು ಅದ್ರ ಬಗ್ಗೆ ನಂದು ಎರಡನೇ ಪ್ರಶ್ನೆ ಇಲ್ಲ ಎತ್ತಿನೊಳೆ ಬಗ್ಗೆ ಆದರೆ ಎತ್ತಿನೊಳಗೆ ಇಲ್ಲಿ ಹನ್ನೆರಡು ಸಾವಿರ ಕೋಟಿಗೆ ಟೆಂಡರ್ ಕರೆದ್ರು ಇವತ್ತೊಂದು ಏಳೆಂಟು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಆದರೆ ಎಷ್ಟು ವರ್ಷ ಆಯಿತು ಐದು ವರ್ಷ ಆಯಿತು ಆದರೆ ಮತ್ತೆ ಇವತ್ತು ಅದು ಕಂಪ್ಲೀಟ್ ಪೂರ್ಣಗೊಳಿಸ್ಬೇಕು ಅನ್ನೋದಾದರೆ ಮತ್ತೆ ಇಪ್ಪ ಎರಡು ಹನ್ನೆರಡು ಸಾವಿರ ಕೋಟಿ ಬೇಕು ಅಂತ ಹೇಳ್ಬಿಟ್ಟು ರಿವೈಸ್ಡ್ ಎಸ್ಟಿಮೇಟ್ ಸಲ್ಲಿಸಿದ್ದಾರೆ ಅಲೆ ಅಲ್ಲಿಗೆ ಎತ್ತಿನೊಳೆ ಮುಗಿಬೇಕು ಅಂತ ಅಂದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ದುಡ್ಡು ಈಗ ಖರ್ಚಾಗುತ್ತೆ ಅದ್ರಲ್ಲಿ ಏಳೆಂಟು ಸಾವಿರ ಕೋಟಿ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಹಣನ ಎಲ್ಲಿ ಖರ್ಚು ಮಾಡ್ತಾರೆ ಇದಕ್ಕೆ ನಾನು ಏನು ಹೇಳ್ತೀನಿ ಇದರಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬರಬೇಕು ರಾಷ್ಟ್ರೀಯ ಯೋಜನೆಗಳಲ್ಲಿ ಸೇರಿಸ್ಕೋಬೇಕು ಇಂಥ ಯೋಜನೆಗಳನ್ನೆಲ್ಲ ಸೇರಿಸ್ಕೊಂಡು ರಾಷ್ಟ್ರೀಯ ಯೋಜನೆಯ ಮಾನದಂಡಗಳು ಬೇರೆ ಇರುತ್ತೆ ನಾನಿಲ್ಲ ಅಂತ ಹೇಳೋದಿಲ್ಲ ಆದರೆ ಅದೇನೇ ಇದ್ರೂ ಸ್ಪೆಷಲ್ ಗ್ರ್ಯಾಂಟನ್ನು ಕೊಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಸಹಕಾರ ಮಾಡಿ ಯಾವ ಲಿಂಗರಿಂಗ್ ವರ್ಕ್ಸು ಭಾಳ ವರ್ಷಗಳಿಂದ ಸುಮಾರು ಏಳೆಂಟು ಹತ್ತು ವರ್ಷದಿಂದ ಯಾವ ನೀರನ್ನು ಕೊಡಲಿಕ್ಕೆ ಸಾಧ್ಯವೇ ಮೋಟ್ರು ಪಂಪನ್ನು ಹೋಗುವಂಥ ಕಾಲ ಬಂದಿದೆ ಲಿಫ್ಟ್ ಇರಿಗೇಷನ್ನಲ್ಲಿ ಆ ಕಾರ್ಯಕ್ರಮಗಳನ್ನು ಇವರು ಅನುಷ್ಠಾನಗೊಳಿಸ್ಬೇಕು ಅನುಷ್ಠಾನಗೊಳಿಸಿ ಆ ಸಮುದ್ರ ಸೇರ್ತಕ್ಕಂಥ ನೀರನ್ನು ಇವರು ಏನಾದರೂ ಮಾಡಿ ರೈತರು ಹೊಲ ಕರೆಸಿದರೆ ಅದು ರೈತರ ಹೊಲ ಪಾವನ ಆಗುತ್ತೆ ರೈತರ ಬದುಕು ಒಳ್ಳೆಯದಾಗುತ್ತೆ ಈ ಜಲಸಂಪನ್ಮೂಲ ಇಲಾಖೆಗೆ ಈ ಮುಂದಿನ ಬಜೆಟ್ನಲ್ಲಿ ನಾವು ಇದನ್ನು ಸೂಚನೆ ಕೊಡಬೇಕು ಇದನ್ನು ಸಾ ಪ್ರಾರ್ಥನೆ ಮಾಡಬೇಕು ಸೂಚನೆ ಅನ್ನೋದಕ್ಕಿಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಸ್ವಾಮಿ ಯಾವುದಕ್ಕಾರ ಸ್ವಲ್ಪ ಕಡಿಮೆ ಮಾಡಿ ಹಣನ ಆದರೆ ಜಲಸಂಪನ್ಮೂಲ ಇಲಾಖೆ ಈ ಲಿಂಗ್ರಿಂಗ್ ವರ್ಕ್ಸ್ ಏನಿದಾವೆ ಯಾತಾತ್ಗೋ ರಾಜಕಾರಣಕ್ಕೆ ತಗೊಂಡಿದ್ದೀವೋ ಜನನ ಮೆಸ್ಸೋಕ್ಕೆ ತಗೊಂಡಿದ್ದೀವೋ ಅವಶ್ಯಕತೆಗೆ ಅನುಗುಣವಾಗಿ ತಗೊಂಡಿದ್ದೀವೋ ಅದು ಬೇರೆ ಪ್ರಶ್ನೆ ಇವತ್ತು ಉಳಿದೋಗಿದ್ದಾವೆ ಎಲ್ಲ ಯೋಜನೆಗಳು ಉಳಿದೋಗಿದ್ದಾವೆ ಆ ಉಳಿದಿರ್ತಕ್ಕಂಥ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಹಿಂದಿದ್ದಂಥ ಸರ್ಕಾರ ಮುಂದೆ ಬರ್ತಕ್ಕಂಥ ಸರ್ಕಾರ ಈ ರೀತಿ ಎಲ್ಲ ಸರ್ಕಾರಗಳು ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ರೀತಿ ಯೋಜನೆಯನ್ನು ಜಾರಿಗೊಳಿಸ್ತಕ್ಕಂಥದ್ದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಇದಕ್ಕೆ ಹೆಚ್ಚಿನ ಆದ್ಯತೆನ ಈ ಸಾರಿ ಜಲಸಂಪನ್ಮೂಲ ಇಲಾಖೆ ಕೊಟ್ಟು ವಿಶೇಷವಾಗಿ ಸಾಲನೋ ಸೂಲನೋ ಏನಾದರೂ ಮಾಡಿ ಒಂದು ಐವತ್ತು ಸಾವಿರ ಕೋಟಿನಾದ್ರೂ ಆ ಇಲಾಖೆಗೆ ಎಲ್ಲ ಎಲೆಕ್ಷನ್ ಮ್ಯಾನಿಫೆಸ್ಟೋಲಿ ಹೇಳ್ತಾರೆ ನಾವು ಎರಡು ಲಕ್ಷ ಕೋಟಿ ಮಾಡ್ತೀವಿ ನಾವು ಮೂರು ಲಕ್ಷ ಕೋಟಿ ಮಾಡ್ತೀವಿ ಅಂತೇಳಿ ಇದುವರೆಗೂ ಹೇಳಿಕೆ ಬಂದಿದ್ದಾರೆ ಯಾರೂ ಮಾಡಿಲ್ಲ ಇವತ್ತಿನವರೆಗೂ ಹದಿನೆಂಟು ಸಾವಿರ ಕೋಟಿ ಇಡ್ತಾರೆ ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಹೋಗಿ ಆ ಬಡ್ಡಿಯನೋ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಹೋಗುತ್ತಿಲ್ಲಾಂದ್ರೆ ಬಡ್ಡಿ ಆಗೋದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಆದ್ದರಿಂದ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಹೋಗೋದ್ರಿಂದ ಈ ಒಂದು ಪ್ರಿನ್ಸಿಪಲ್ ಅಮೌಂಟು ಎಕ್ಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಹೋಗಿ ಒಂದು ಹದಿನಾಲ್ಕು ಸಾವಿರ ಕೋಟಿ ಉಳಿಯುತ್ತೆ ಅದರಲ್ಲಿ ಏನಾಗುತ್ತೆ ಇದು ನಮ್ಮ ಒಂದು ವಾದ ಎರಡನೇದು ಅಧ್ಯಕ್ಷರೇ ನಮ್ಮ ರೈತ ಭಾರತದ ಬೆನ್ನೆಲುಬು ಅಂತೇಳಿ ಮಹಾತ್ಮ ಗಾಂಧೀಜಿನೂ ಹೇಳೋಗಿದ್ದಾರೆ ನಾವೆಲ್ಲ ಮಹಾತ್ಮ ನಾವು ಭಾರತದ ಬೆನ್ನೆಲುಬು ರೈತನ ಕಣ್ಣಲ್ಲಿ ಕಣ್ಣೀರು ಬಂದರೆ ಈ ದೇಶಕ್ಕೆ ಒಳ್ಳೆದಾಗೋದಿಲ್ಲ ಈ ರಾಜ್ಯಕ್ಕೆ ಅಂತೇಳಿ ಎಲ್ಲ ಹಿರಿಯಕರು ಹೇಳಿಕೆ ಬಂದಿದ್ದಾರೆ ಆದರೆ ರೈತ ಇವತ್ತು ಎಂಥ ಸಂಕಷ್ಟಕ್ಕೆ ಸಿಕ್ಕಿದ್ದಾನೆ ರೈತ ಬಾಳ್ ಬೆಳೀತಕ್ಕಂಥ ಪದಾರ್ಥಗಳನ್ನು ತಗೊಂಡೋಗಿ ಮಾರುಕಟ್ಟೆ ಮಾರ್ತಕ್ಕಂಥದೆಲ್ಲ ಕಡಿಮೆ ಯಾವುದನ್ನು ತಗೊಳ್ಳಿ ನೀವು ಯಾವುದೇ ಒಂದು ಪದಾರ್ಥ ತಗೊಳ್ಳಿ ಆದರೆ ರೈತ ಕೊಂಡ್ಕೊಬರ್ತಕ್ಕಂಥ ಪದಾರ್ಥಗಳಿದೆಯಲ್ಲ ಅವೆಲ್ಲವೂ ಜಾಸ್ತಿ ಅವನೇನು ಬೆಳೆಗಳನ್ನು ಬೆಳಿಲಿಕ್ಕೆ ಬಂಡವಾಳನ ಊಡಬೇಕು ಆ ಬಂಡವಾಳದ ಪ್ರಮಾಣ ಇವತ್ತು ಎಷ್ಟರ ಮಟ್ಟಿಗೆ ಹೋಗಿದೆ ನಾವು ಲೆಕ್ಕ ಇಟ್ಟು ನೋಡಿದರೆ ಆ ರೈತನ ಕೂಲಿ ಸಿಕ್ಕಲ್ಲ ಅವನ ಮಾಡ್ತಕ್ಕಂಥ ಕೂಲಿ ಸಿಕ್ಕಲ್ಲ ಟಮೊಟೆ ಹಣ್ಣನ್ನು ಬೆಳಿತಾನೆ ಟೊಮೊಟೆ ಹಣ್ಣು ಬೆಳೆಯುವಾಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಇರುತ್ತೆ ಅದನ್ನು ಮತ್ತೆ ಮಾರಾಟ ಮಾಡುವಾಗ ಕಿ ಅದನ್ನು ಅವನು ಫಸಲು ಬಂದು ತೊಗೊಂಡು ಮಾರ್ಕೆಟ್ಗೆ ಹೊತ್ತಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಕೆ ಜಿ ಆ ಗಿಡದಿಂದ ಬಿಡಿಸಿದ ಕೂಲಿ ಬರಲ್ಲ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಬೆಳೆ ನೀತಿ ತರಬೇಕು ನಾಲ್ಕು ಎಕರೆಲ್ಲಿ ಬೆಳೆಯನಿಗೆ ಒಂದು ಎಕರೆ ಕೊಡಬೇಕು ಇಲ್ಲ ಅರ್ಧ ಎಕರೆ ಕೊಡಬೇಕು ಬೇಡಿಕೆಗೆ ಅನುಗುಣವಾಗಿ ಬೆಳೆನ ಬೆಳೆಸಬೇಕು ಹೊರ ಈ ನೀತಿ ಇದನ್ನು ಇಲ್ಲೂ ತರಬೇಕು ನಮಗೆ ಎಷ್ಟು ಟೊಮೆಟೆ ಹಣ್ಣನ್ನು ಬೆಳೆದ್ರೆ ಆಗುತ್ತೆ ಅಷ್ಟನ್ನು ಮಾಡಬೇಕು ಆಮೇಲೆ ಆ ಬೆಳೆದಂಥ ಹಣ್ಣನ್ನು ಅವತ್ತಿನ ಮಾರುಕಟ್ಟೆಗೆ ಎಲ್ಲರೂ ಕೂಯ ಬರ್ತಾರೆ ರೈತರು ಗೊತ್ತಾಗೋದಿಲ್ಲ ಅದರಿಂದ ಕೋಲ್ಡ್ ಸ್ಟೋರೇಜ್ಗಳನ್ನ ಕಟ್ಟಬೇಕು ಕೋಲ್ಡ್ ಸ್ಟೋರೇಜು ಹೋಗಿ ಹೊರ ದೇಶಕ್ಕೆ ಒಂದೊಂದು ಒಂದೊಂದು ಫ್ಲ್ಯಾಟಲ್ಲಿ ಒಂದೊಂದು ಒಂದೊಂದು ಕೋಲ್ಡ್ ಸ್ಟೋರೇಜ್ ಇದ್ದಾವೆ ನಾವು ಹೋದಾಗ ಬಂದು ಹೇಗೆ ಒಂದೊಂದು ಕೋಲ್ಡ್ ಸ್ಟೋರೇಜ್ ಇರ್ತವೆ ಅಲ್ಲಿ ಎಲ್ಲ ಅವನು ಬೆಳೆದಂಥ ತರಕಾರಿ ಎಲ್ಲ ವಸ್ತುಗಳನ್ನು ತಗೊಂಡೋಗಲ್ಲಿ ಸ್ಟೋರೇಜ್ ಮಾಡಿ ಅವನು ಯಾವಾಗ ಬೆಲೆ ನಿಗದಿ ಆಗುತ್ತೆ ಅವನಿಗೆ ಉತ್ತಮವಾದ ಬೆಲೆ ಸಿಗುತ್ತೆ ಅವತ್ತು ಮಾರಾಟಕ್ಕೆ ಬಿಡ್ತಾನೆ ಈ ರೀತಿ ಕೋಲ್ಡ್ ಸ್ಟೋರೇಜ್ಗಳಿಗೆ ಬಂಡವಾಳ ಹೂಡಿ ಕೋಲ್ಡ್ ಸ್ಟೋರೇಜ್ ಒಂದೊಂದು ರೈತನಿಗೆಲ್ಲ ಖಾಸಗಿನಲ್ಲಿ ಕೊಡ್ತಿರೋ ಇಲ್ಲ ಯಾವ ಮುಖಾಂತರ ತತ್ತಿರೋ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಬೆ ಸಲಹೆ ಅಂತಕ್ಕಂಥ ಮಾತನ್ನು ಸತ್ಯ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಬೆಂಬಲ ಬೆಲೆ ಬೇಕು ರೈತರ ಬೆಂಬಲ ಬೆಲೆ ಬೇಕು ಎಲ್ಲರಿಗೂ ಮಾಧುಸ್ವಾಮಿಗೂ ಗೊತ್ತಿದೆ ಒಂದೂವರೆ ವರ್ಷ ಸ್ಟ್ರೈಕ್ ಕೂತಿದ್ರು ಅಲ್ಲಿ ಈ ಗೇಟ್ನಲ್ಲಿ ಡೆಲ್ಲಿ ಗೇಟ್ನಲ್ಲಿ ಅವತ್ತು ಅವ್ರದ್ದೇನು ಬೇಡಿಕೆ ಪ್ರಮುಖವಾದ ಏನು ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆಯನ್ನ ಬೆಂಬಲ ಬೆಲೆಯನ್ನ ಆಗಿಂದಾಗೆ ನಿರ್ಧಾರ ಮಾಡಬೇಕು ಇವತ್ತು ಕೊಬ್ಬರಿ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ನಿರ್ಧಾರ ಮಾಡುವಾಗ ಆ ರೈತನಿಗೆ ಸಾವ ಮುನ್ನೂರರಿಂದ ನಾನೂರು ರೂಪಾಯಿ ಗೊಬ್ಬರ ಸಿಕ್ತಾ ಇತ್ತು ಅವನಿಗೆ ಆ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ನೀವು ಅವತ್ತು ಹನ್ನೊಂದು ಸಾವಿರ ರೂಪಾಯಿನ ಬೆಂಬಲ ಬೆಲೆ ಕೊಟ್ರಿ ಆದರೆ ಇವತ್ತು ಗ್ಯಾಸ್ ಬೆಲೆ ಸಾವಿರದ ಇನ್ನೂರಾಗಿದೆ ಆಗಿದೆ ಗೊಬ್ಬರ ಸಾವಿರದ ಆಗಿದೆ ಅವನು ರೈತ ಬೆಳೆದಂಥ ಎಲ್ಲ ಪದಾರ್ಥಗಳ ಬೆಲೆ ಗಗನಕ್ಕೆ ಹೋಗಿದ್ದಾವೆ ಕೊಂಡ್ಕೊ ಬರುವಂಥದ್ದು ಆದರೆ ಇವನು ತೊಗೊಂಡು ಮಾರ್ತಕ್ಕಂಥ ಬೆಂಬಲ ಬೆಲೆ ಇನ್ನು ಸಾವಿರ ಹನ್ನೊಂದು ಸಾವಿರ ರೂಪಾಯಿಗಿದ್ದು ಕೊಬ್ಬರಿ ಬೆಲೆ ಈಗ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮಾಡಿದರೆ ಅದನ್ನು ಏನೋ ನಿನ್ನೆ ದಿವಸದಿಂದ ಕೊಂಡ್ಕೊತೀವಿ ಅಂದ್ರೂ ಇನ್ನು ಬಂದಿಲ್ಲ ಆ ರೀತಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಏನಾದ್ರು ಮಾಡಿ ಗೌಡ್ರೆ ನೋಡಿ ನಿಮ್ ಕೈ ಮುಗಿ ಸುಮ್ನಿರಿ ಸ್ವಲ್ಪ ಒಂದ್ ಅರ್ಧ ಗಂಟೆ ಯಾವ ಯಾವ್ ಗಂಟೆ ಟೈಮ್ ಆತಿಲ್ಲ ಒಂದ್ ಅರ್ಧ ಗಂಟೆ ಮಾತ್ರ ನೋಡಿ ಅವನು ನಿಮಿಷ ಇಲ್ಲ ನೀವು ಮಾತಾಡೋದು ಹತ್ತು ನಿಮಿಷ ಆಗಿಲ್ಲ ನಾನು ಯಾವತ್ತುವೇ ನೀಲೆ ಮಾತೇನೆ ಅಂತ ಹೇಳಿದ್ರಿ ಅಚ್ಚು ಚೆನ್ನಾಗಿ ಶಿವಲಿಂಗೇಗೌಡ ರೈತನ ಬಗ್ಗೆ ಇಷ್ಟೊಂದ್ ಚೆನ್ನಾಗ್ ಮಾತಾಡ್ತಿದ್ದಾ ಅವ್ನ್ ಪೂರ್ಸಿರಲ್ಲ ಇವ್ರು ಅಧ್ಯಕ್ಷರು ಅಂತ ಹೇಳಿ ಕೆಟ್ಟ ಬರ್ತೆ ಅದೇ ಹೌದ ನೋಡ್ರ ಅವ್ರ ಬಗ್ಗೆ ಮಾತನಾಡಿದ ಇಪ್ಪತ್ ನಾಲ್ಕು ಇದ್ದಾರೆ ಹಾ ಗೌಡ್ರೆ ಇನ್ನೂರ ಇಪ್ಪತ್ನಾಲ್ಕ ಜನೂ ಮಾತಾಡೋದ್ ಜನ ಹದಿಮೂರ್ ಏನಿಲ್ಲ ತಡ್ರಿ ನಮ್ ಸ್ಥಿತಿ ಹಂಗ ಆಗಿದೆ ಏನ್ ಮಾಡ್ತಿರ ನೀವ್ ಐದ್ ನಿಮಿಷ ಅಂತ ಕೇಳಿದ್ರಿ ನನ್ನ ಹತ್ರ ನಾನು ತಡ್ರಿ ಕೇಳಿದ್ರಿ ನೀರಾವರಿ ಬಗ್ಗೆ ಅಂತ ಮಾತ್ರ ಕೇಳಿದ್ರಿ ಇನ್ನ ಹದಿನೈದು ಇನ್ನ ಹದಿನೈದು ನಿಮಿಷಕ್ ಮುಗಿಸ್ತೀನಿ ಬಿಡಿ ಏನ್ ಯೋಚನೆ ಮಾಡ್ಬೇಡಿ ಇವಾಗ ಹಂಗ ಅಂತ ಇರ್ಬೇಡಿ ಸಂಧಿವೆ ಸ್ವಲ್ಪ ಅನ್ಬೇಡಿ ಅಗೌರವ ಮಾಡಬೇಡಿ ಮಾತನ್ನ ನಿಲ್ಲಿಸ್ತಾನೆ ತಾವು ಆದ್ರಿಂದ ರೈತನ ಅವತ್ತು ಇಂಡಿಯಾ ಗೇಟ್ ನಲ್ಲಿ ಅವ್ರನ್ನ ಮನೆ ಕಳಿಸಬೇಕಾದ್ರೆ ಕಾಲಪ್ ಮಾಡಿ ಸ್ಟ್ರೈಕ್ ನ ಏನ ಕೊಟ್ರಿ ಆಗ ಕಾಲ ಕಾಲಕ್ಕೆ ವೈಜ್ಞಾನಿಕವಾದ ಬೆಂಬಲ ಬೆಲೆಯನ್ನ ನಾವು ನಿಗದಿ ಮಾಡ್ತೀವಿ ರೈತರಿಗೆ ಅಂತೇಳಿ ನೀವು ಕಾಲಪ್ ಮಾಡಿಸಿರಲ್ಲ ಇವತ್ತು ಮಾಡ್ತಾ ಇದ್ದೀರಾ ಮಾಡಬೇಕಲ್ವಾ ಯಾರು ಮಾಡ್ಬೇಕಿದ್ರು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಲ್ಲ ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಕೇಂದ್ರ ಸರ್ಕಾರ ಈ ಜವಾಬ್ದಾರಿನ ಹೊರಬೇಕು ಈ ಈ ಒಂದು ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರದ ವ್ಯವಸ್ಥೆ ಒಳಗಡೆ ಇವತ್ತು ಈ ಬೆಂಬಲ ಬೆಲೆ ಅಂತಕ್ಕಂಥ ಈ ರೈತನ ಆಶಾಕಿರಣ ಆಗಿರ್ತಕ್ಕಂಥ ಈ ಬೆಂಬಲ ಬೆಲೆನ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಅಸಡ್ಡೆಯಿಂದ ನೋಡ್ತಾ ಇದೆ ವೈಜ್ಞಾನಿಕವಾದಂಥ ಬೆಲೆಗಳನ್ನು ಯಾವುದೇ ರೈತ ಸಂಕಷ್ಟಕ್ಕೆ ಆ ಬೆಳೆ ಬೆಳೆದು ಸಿಕ್ಕಾಕೊಂಡಾಗ ರೈತನ ನೆರವಿಗೆ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾನೂನಾತ್ಮಕವಾದಂಥದ್ದು ಇದರಲ್ಲಿ ಅವರ್ತ ನಿಧಿ ಅಂತ ಇತ್ತು ಬೇಕಾದಷ್ಟು ಅವರ್ತ ನಿಧಿ ರೈತರೇ ಇದ್ರು ಆ ನಿಧಿ ಫಂಡ್ ಆಗಿ ಬೆಳೀತಾ ಇತ್ತು ಡೆಲ್ಲಿ ಒಳಗಡೆ ಆದರೆ ನೀವೇನು ಮಾಡಿದಿರಿ ಆ ಸೆಸ್ಸಿನ ತೆಗೆದಾಕಿರಿ ಸೆಸ್ನ ತೆಗೆದಾಕಿ ಬರೀ ಹತ್ತು ಪೈಸಾ ಮಾತ್ರ ಅವರ್ತ ನಿಧಿಗೆ ಹೋಗ್ತಾ ಇದೆ ಅದು ಮಾರ್ಕೆಟ್ನಿಂದ ಹೊರಗಡೆ ತಗೊಂಡ್ರೆ ಯಾರೂ ಸೆಸ್ನೇ ಕಟ್ಟಂಗಿಲ್ಲ ವರ್ತಕ ಆ ಕಾನೂನು ತಂದಿದ್ದೀರಿ ಎಲ್ಲ ಉಳ್ಳವರ ಸಂತೆ ಆಗ್ತಾ ಇದೆ ರೈತನ್ನ ಕೇಳ್ತಾ ಇಲ್ಲ ಈಗ ಅವರ್ತನಿಧಿ ಇಲ್ಲ ಅದಕ್ಕೋಸ್ಕರ ನೀವು ಬೆಂಬಲ ಬೆಲೆ ಇಲ್ಲ ನಿಮ್ಮ ಕೈಲಿ ಕೊಂಡ್ಕಣಕ್ಕೆ ಇದನ್ನು ಭಾಳ ರೈತರಿಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ ಇದು ರೈತ ಬೆಂಬಲ ಬೆಲೆ ಇಲ್ಲದೆ ಇದ್ದರೆ ರೈತ ನಿಜವಾಗ್ಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವನ ಭಾಳ ಹಸನಾಗಲ್ಲ ಆದ್ದರಿಂದ ಇದನ್ನು ರೈತರ ಬೆಳೆಗೆ ಬೆಂಬಲ ಬೆಲೆಯನ್ನು ವೈಜ್ಞಾನಿಕವಾಗಿ ಕಾಲ ಕಾಲಕ್ಕೆ ಕೊಡಬೇಕು ಯಾವತ್ತೋ ಮಾಡಿರೋ ವೈಜ್ಞಾನಿಕ ಬೆಂಬಲ ಬೆಲೆ ಬೆಂಬಲ ಬೆಲೆಗೆ ಯಾವತ್ತೋ ಮಾಡಿರ್ತಕ್ಕಂಥ ಬೆಲೆಗೆ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಆಮೇಲೆ ನಮ್ಮದು ಜಾತ್ಯತೀತ ರಾಷ್ಟ್ರ ನಾವು ಸಂವಿಧಾನ ಬರ್ಕಂಬಿಟ್ಟಿದ್ದೀವಿ ಸಂವಿಧಾನ ಬರೆದಾಗಿದೆ ಸಂವಿಧಾನ ಬರೆದು ಬಿಟ್ಟು ಸಂವಿಧಾನದ ಪ್ರಕಾರ ಹೋಗ್ತಾ ಇದ್ದೀವಿ ಎಲ್ಲ ಆದರೆ ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಜಾತ್ಯತೀತ ರಾಷ್ಟ್ರದ ತತ್ವ ಸಿದ್ಧಾಂತಗಳನ್ನು ಗಾಳಿ ತೂರಿ ಎಲ್ಲೋ ಒಂದು ಕಡೆ ನಾವು ರಾಜಕಾರಣನ ಬೇರೆ ರೀತಿ ಮಾಡ್ತಾಯಿದ್ದೀವಿ ಇದು ಒಳ್ಳೆಯದಲ್ಲ ಭಾರತ ಮಾತೆಗೆ ಒಳ್ಳೆಯದಾಗಬೇಕು ಅಂತಂದರೆ ಭಾರತ ಮಾತೆಗೆ ಒಳ್ಳೆಯದಾಗಬೇಕು ಈ ದೇಶಕ್ಕೆ ಅನ್ನೋದಾದರೆ ನಾವು ಯಾವ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಯಾವ ಆಧಾರದ ಮೇಲೆ ನಾವು ಆ ಸಂವಿಧಾನವನ್ನು ಒಪ್ಕೊಂಡು ವಿಶ್ವಸಂಸ್ಥೆನಲ್ಲಿ ಪಂಚ ಪಂಚಶೀಲ ತತ್ವಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ಒಪ್ಕೊಂಡು ಇಡೀ ಪ್ರಪಂಚದಲ್ಲಿ ಶ್ಲಾಘನೆ ಪಡೆದಿದ್ದೀವಿ ಆ ಶ್ಲಾಘನೆಗೆ ತಕ್ಕಂತೆ ನಾವು ನಮ್ಮ ಜಾತ್ಯತೀತ ರಾಷ್ಟ್ರದ ನಿಲುವಿನಲ್ಲಿ ನಾವು ಪಾಳಬೇಕ ಹೊರತು ಎಲ್ಲೋ ಒಂದು ಕಡೆ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಜಾತ್ಯಾತೀತ ನಿಲುವನ್ನು ಯಾವ ಇನ್ನೂರು ವರ್ಷಗಳ ಕಾಲದ ಹೋರಾಟದ ಹಿನ್ನೆಲೆಯಲ್ಲಿ ಈ ಇವತ್ತು ಈ ಸ್ವತಂತ್ರ ಭಾರತ ಆಯಿತು ಅಂಥ ಸ್ವತಂತ್ರ ಭಾರತದ ಹಿನ್ನೆಲೆಯಲ್ಲಿ ಆ ಸ್ವತಂತ್ರ ಭಾರತವನ್ನು ಪಡೆದಂಥ ನಾವು ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಅಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಬಾರ್ದು ಪ್ರಪಂಚದಲ್ಲಿ ನಮ್ಮದೇ ಆದಂಥ ನೆಲೆ ಇದೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ ನಮ್ಮದೇ ಆಗಿರ್ತಕ್ಕಂಥ ಗುರುತಿದೆ ಆ ಗುರುತಿಗೆ ನಮ್ಮನ್ನು ಒಪ್ಕೊಂಡಿರೋದು ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಇವರು ಬಹಳ ಸಮಾನವಾಗಿ ನೋಡ್ತಾ ಇದ್ದಾರೆ ಒಳ್ಳೆಯ ಉತ್ತಮವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್ವರು ಸಮಾನರು ಅಂತೇಳಿ ಮಾಡ್ಕೊಂಡಿದ್ದಾರೆ ಅಂಥ ಒಂದು ರಾಷ್ಟ್ರ ನಮ್ಮದು ಆ ರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಜಾತ್ಯತೀತ ತತ್ವದ ಸಿದ್ಧಾಂತಗಳನ್ನು ಬಿಟ್ಟು ಬಾಳಬಾರ್ದು ಯಾರೇ ಆಗಿರಲಿ ಆ ಸಿದ್ಧಾಂತವನ್ನು ಬಿಟ್ಟು ಬಾಳಬಾರ್ದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಇವತ್ತು ಭಾರತ ದೇಶದ ಜನಸಂಖ್ಯೆಯನ್ನು ಪ್ರಕೃತಿ ದತ್ತವಾಗಿ ಆ ಭಗವಂತ ಕೊಟ್ಟಿರ್ತಕ್ಕಂಥ ಕರುಣೆ ಅಂತೇಳಿ ನಾವು ಭಾವಿಸಿದ್ದೀವಿ ನಮಗೆ ಮೊದಲಿಂದಲೂ ಭಾರತ ದೇಶ ಜನಸಂಖ್ಯೆಯ ಜನ ಸಂಪದ್ಭರಿತವಾದ ಮಾನವ ಸಂಪದ್ಭರಿತವಾದಂಥ ರಾಷ್ಟ್ರ ನಮ್ಮದು ಆ ಮಾನವ ಸಂಪದ್ಭರಿತವಾದಂಥ ರಾಷ್ಟ್ರದಲ್ಲಿ ಅಣ್ಣ ಅವ್ರು ಟೈಮ್ ಅಣ್ಣ ಆ ಕೊಡಿಸೋದಾದರೆ ಕುದುಗ್ಗತಿ ಎರಡು ನಿಮಿಷ ನಂದು ಕೊಡಿಸಿ ಯಾಕೆ ರಾಷ್ಟ್ರ ಮಟ್ಟಕ್ಕೆ ಭಾಷಣ ಮಾಡ್ತಾವ್ರೆ ಏನಾರು ಜಾತ್ಯಾತೀತ ಅಂತ ಬೇರೆ ಶುರು ಮಾಡೋ ಕಾಂಗ್ರೆಸ್ಗೆ ಅರ್ಜಿ ಹಾಕಿದಿರ ಹೋಗೇ ಬಿಟ್ಟಿದ್ದೀರಾ ಏನು ಅಲ್ಲ ಕರ್ನಾಟಕಕ್ಕೆ ಸೀಮಿತವಾದ ಪಕ್ಷದಾಗಿದ್ದವರು ಅಲ್ಲ ಭಾರತದ ಬಗ್ಗೆ ಶುರು ಮಾಡಿದ ಮೇಲೆ ಅನುಮಾನ ಬರ್ತಾ ಇದೆ ಇಲ್ಲ ಇಲ್ಲ ಅದೇನಿಲ್ಲ ಆ ಆದ್ರಿಂದ ಇವತ್ತು ಈ ನಿರುದ್ಯೋಗ ಸಮಸ್ಯೆ ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಿರುದ್ಯೋಗಿ ನಮ್ಮ ಈ ಮಾನವ ಸಂಪತ್ತು ಮಾನವ ಸಂಪತ್ತನ್ನು ಎರಡುವಾಗಿ ನಾವು ಪಡೆದಿದ್ವಿ ಪ್ರಕೃತಿ ದತ್ತವಾಗಿ ಬಂದಿದೆ ನಮ್ದು ಮಾನವ ಸಂಪತ್ತು ಆ ಮಾನವ ಸಂಪತ್ತಿಗೆ ಸೂಕ್ತವಾದಂತ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ನಮ್ಮ ನಾಳ್ತಕ್ಕಂಥ ದೇಶದ ಪ್ರಬುದ್ಧರ ಕರ್ತವ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಿರುದ್ಯೋಗಿ ಸಮಸ್ಯೆ ತಾಂಡವಾಡ್ತಾ ಇದೆ ಆ ನಿರುದ್ಯೋಗಿ ಸಮಸ್ಯೆ ತಾಂಡವಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಬೇಸರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಆ ಮಾನವ ಸಂಪತ್ತಿಗೆ ತಕ್ಕ ಪ್ರತಿಕೂಲವಾದಂಥ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ದೃಷ್ಟಿಯಿಂದ ಸರ್ಕಾರ ಈ ಭಾರತ ದೇಶದ ಭವಿಷ್ಯತನ್ನು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿದ್ಯಾ ಇಲಾಖೆ ವಿದ್ಯಾ ಇಲಾಖೆ ಶೈಕ್ಷಣಿಕ ಕ್ಷೇತ್ರ ಭಾಳ ದೊಡ್ಡದು ಆದರೆ ಎಲ್ಲ ನಾವು ಎಮ್ ಎಲ್ ಎಗಳಲ್ಲಿ ಹೇಳ್ತಾ ಇದ್ದೀವಿ ಆದರೆ ಸರ್ಕಾರಿ ರಂಗ ಖಾಸಗಿ ರಂಗದಲ್ಲಿ ಸರ್ಕಾರಿ ರಂಗದ ಶಾಲೆಗಳ ದುಸ್ಥಿತಿಯನ್ನು ನೀವು ನೋಡಿದಿರಿ ಎಷ್ಟರ ಮಟ್ಟಿಗೆ ಇದಾವೆ ನಮ್ಮ ಶಾಲೆಗಳಲ್ಲಿ ಕೂತ್ಕೊಂಡು ಮಕ್ಕಳು ಓದಲಿಕ್ಕೆ ಸಾಧ್ಯನ ಅಂತಕ್ಕಂಥ ಚಿಂತನೆ ಇವತ್ತು ಪೋಷಕ ವರ್ಗಕ್ಕೆ ಬರ್ತಾ ಇದೆ ಆದ್ದರಿಂದ ಆ ಅದನ್ನು ಹಿಂದೆ ಒಂದು ಸಲಹೆಯನ್ನು ಕೊಟ್ಟಿದ್ದು ಕೆ ಪಿ ಎಸ್ ಸಿ ಶಾಲೆನ ಮಾಡಿ ಐವತ್ತು ಎಕರೆ ಜಮೀನಿನಲ್ಲಿ ತಗೊಂಡು ಎಲ್ ಕೆ ಜಿ ಯು ಕೆ ಜಿಯಿಂದ ಎಸ್ ಎಲ್ ಸಿ ಅವರಿಗೆ ಸರ್ಕಾರಿ ಬಸ್ನಲ್ಲಿ ತಗೊಂಡೋಗಿ ಅಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿಸಿ ಅಂತಕ್ಕಂಥದ್ದನ್ನು ಹೇಳಿದ್ದು ಓ ಕಳೆದ ಸಾರಿ ಬಜೆಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೊನೆಗೆ ಅದನ್ನು ಯಾಕೆ ಕೈಬಿಟ್ರೋ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ಆ ಒಂದು ಕೆ ಪಿ ಎಸ್ ಶಾಲೆಗಳನ್ನು ಸತ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮೀಸಲಾತಿ ಬಗ್ಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿದ್ರು ಇಲ್ಲ ಸರ್ ಮುಗಿಸಿಬಿಡ್ತೀನಿ ಎರಡೇ ನಿಮಿಷ ಆಯ್ತಲ್ಲ ಮೀಸಲಾತಿ ಬಗ್ಗೆ ಹೆಚ್ಚಿನ ಬಗ್ಗೆ ಚರ್ಚೆ ಆಗಿದೆ ಈ ರಾಜ್ಯದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀವು ಕೊಟ್ಟಿದ್ದೀರಿ ನಾವು ಸ್ವಾಗತ ಮಾಡಿದ್ದೇವೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಮೀಸಲಾತಿಯ ಫಲ ಯಾವ್ಯಾವುದಕ್ಕೆ ಯಾವುದಕ್ಕೆ ಕೊಟ್ಟ್ರಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮತ್ತು ಉದ್ಯೋಗಕ್ಕೆ ಎರಡಕ್ಕೆ ನೀವು ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಈಗ ಶೈಕ್ಷಣಿಕ ಕ್ಷೇತ್ರಕ್ಕೆ ಮೀಸಲಾತಿ ಉದ್ಯೋಗ ಕ್ಷೇತ್ರಕ್ಕೆ ಕೊಟ್ಟರೆ ಸರ್ಕಾರಿ ನೌಕರಿಗೆ ಖಾಸಗಿ ರಂಗಕ್ಕೆ ಕೊಟ್ಟಿಲ್ಲ ನೀವು ಖಾಸಗಿ ರಂಗಕ್ಕೆ ಉದ್ಯೋಗ ಮೀಸಲಾತಿ ಕೊಡಲಿಲ್ಲ ಮತ್ತು ಅದ್ರ ಜೊತೆಗೆ ಇವತ್ತಿನ ದಿವಸ ಈ ಒಂದು ವ್ಯವಸ್ಥೆಯ ಒಳಗಡೆ ನೀವು ಏನು ಈಗಾಗಲೇ ಔಟ್ಸೋರ್ಸ್ ಹೊರಗುತ್ತಿಗೆ ಆಧಾರ ಅಂತಕ್ಕಂಥ ಒಂದು ಪದನ ತಂದುಬಿಟ್ಟಿದ್ದೀರಿ ಎಪ್ಪತ್ತೈದು ಪರ್ಸೆಂಟ್ ನೌಕರಿ ಇವತ್ತು ಹೊರಗುತ್ತಿಗೆ ಮೇಲೆ ನಡೀತಾ ಇದೆ ಆ ಹೊರಗುತ್ತಿಗೆನಲ್ಲಾರು ಮೀಸಲಾತಿ ಕೊಡಿ ಅವ್ರಿಗಾರು ಕೆಲವು ಹುಡುಗರಿಗೆ ಆ ದಲಿತ ವರ್ಗದ ಹುಡುಗರಿಗೆ ಆ ಕಾ ನೌಕರಿ ಸಿಗುತ್ತೆ ಅದನ್ನಾರು ಮಾಡಬೇಕಲ್ಲ ನೀವು ಅದನ್ನೂ ಮಾಡ್ತಾ ಇಲ್ಲ ಅದನ್ನು ಮೀಸಲಾತಿ ಹೆಚ್ಚಿಸ್ಬಿಟ್ರೆ ಈಗ ಮೂರು ಸಾವಿರ ಜನ ಖಾಲಿ ಮೂರು ಲಕ್ಷ ಖಾಲಿ ಇದ್ದಾವೆ ಅರ್ಸಿಗೆ ಇದರಲ್ಲಿ ಅರ ಕರ್ನಾಟಕ ರಾಜ್ಯದಲ್ಲಿ ಮೂರು ಲಕ್ಷ ತುಂಬಿದ್ರಲ್ವ ಅವರಿಗೆ ಮೀಸಲಾತಿ ಹೆಚ್ಚಳ ಆಗೋದು ಇದನ್ನು ನೀವು ಮಾಡ್ತಾ ಇಲ್ಲ ನೀವು ನಿರುದ್ಯೋಗಿ ಆ ಮೀಸಲಾತಿಗೆ ತಕ್ಕಾಗಿ ಇವತ್ತು ಏನು ಖಾಲಿ ಜಾಗಗಳು ಉಳಿದಿದ್ದಾವೆ ಅವನ್ನ ತುಂಬಿದ್ರೆ ಮಾತ್ರ ಆ ಉದ್ಯೋಗದಿಂದ ಸಾಧ್ಯತೆ ಆಗೋದು ಅವ್ರಿಗೇನೂ ಅನುಕೂಲ ಆಗೋದು ಇಲ್ಲಾಂದ್ರೆ ಪಾಪ ಅವು ನಮ್ಗೆ ಹೆಚ್ಚಿರು ಮೀಸಲಾತಿನ ನಮ್ಗೆ ಹೆಚ್ಚಿಯರು ಮೀಸಲಾತಿನ ಅಂತ ಬಂಬಡೆ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ ಇದು ಒಂದು ನಿಜವಾಗ್ಲೂ ಆ ಮೀಸ್ತಾ ಆ ನೌಕರಿಯನ್ನು ತುಂಬತಕ್ಕಂಥ ಬ್ಲಾಕ್ಲಾಗಲ್ಲಿ ಏನು ಖಾಲಿ ಉಳ್ದಿದ್ದಾವೆ ಆ ನೌಕರಿಯನ್ನು ತುಂಬದೆ ಹೋದರೆ ಇದರಿಂದ ಆ ವರ್ಗದ ಜನತೆಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಹೊರಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ಮೀಸಲಾತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಪ್ರಾಧಾನ್ಯತೆ ಅಲ್ಲ ಅದಕ್ಕೂ ಮೀಸಲಾತಿಯನ್ನು ತಳ್ಳಿ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಖಾಸಗಿ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ ಆ ಕಾರ್ಖಾನೆಗಳು ಕೇಂದ್ರ ರಾಜ್ಯದ ಕೇಂದ್ರದ ಸಹಾಯದನ್ನ ಅವರು ಈ ಈ ದೇಶದ ಸಂಪತ್ತಿನಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆ ಒಳಗೆ ಏನು ಕಾರ್ಖಾನೆಗಳನ್ನ ನಡೆಸ್ತಾರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇನಿದಾವೆ ಅಲ್ಲೂ ಸತ್ಯ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಕಾನೂನನ್ನು ತೊರೆದೇ ಹೋದ್ರೆ ಬಹುಶಃ ನಿರುದ್ಯೋಗಿ ಸಮಸ್ಯೆಯನ್ನು ಆ ವರ್ಗಕ್ಕೆ ನೀವೇನು ಕೊಟ್ಟಿದಿರಿ ಅಲ್ಲಿ ಆಗದಿಲ್ಲ ಆಮೇಲೆ ಎರಡನೇದು ಏನು ಏನು ಇದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದಿರಿ ಅದರಲ್ಲಿ ಈಗಾಗಲೇ ಅವ್ರಿಗೆ ಬಾಳೆ ಭಾಳ ಮಟ್ಟಿಗೆ ಫುಲ್ ಫಿಲ್ ಆಗಿದೆ ಇನ್ನೂ ಕೆಲವು ಸೀಟ್ ಖಾಲಿ ಬಿದ್ದಾವೆ ಎಸ್ ಸಿ ಎಸ್ ಟಿ ಹೋಗೋರೆ ಗತಿ ಇಲ್ಲ ನೀವು ಅದಕ್ಕೇನು ಮೀಸಲಾತಿ ಕೊಡಬೇಕಾದಂಥ ಅವಶ್ಯಕತೆ ಏನು ಇರಲಿಲ್ಲ ಆದರೂ ಕೊಟ್ಟಿದ್ದೀರಿ ಕೊಟ್ಟಾದ ಮೇಲೆ ಇವೆರಡೂ ಕ್ಷೇತ್ರಕ್ಕೆ ಮೀಸಲಾತಿ ಆ ಜನ ಏನು ತಿಳ್ಕೊಂಡ್ರೆ ಗೊತ್ತಾ ಮುಂದುವ ಸಾರಿಂದ ನಮ್ಮ ಎಮ್ ಎಲ್ ಎ ಸೀಟ್ ಜಾಸ್ತಿ ಆಗ್ತವೆ ನಮ್ಮ ಎಮ್ ಪಿ ಸೀಟ್ ಜಾಸ್ತಿ ಆಗ್ತವೆ ನಮ್ಮ ಏನೇನೋ ಜಾಸ್ತಿ ಆಗ್ತವೆ ಅಂತ ಅವರು ಲೆಕ್ಕಾಚಾರ ಹಾಕಿಂ ಕೂತಾರೆ ಆದರೆ ಇಲ್ಲಿ ಸಿಕ್ಕಿರೋದು ಉದ್ಯೋಗ ಮತ್ತು ಶೈಕ್ಷಣಿಕ ಇವೆರಡಕ್ಕಿ ಅಂತಕ್ಕಂಥ ಅರ್ಥ ಇನ್ನೂ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಭಾಳಷ್ಟು ದಲಿತ ಸಮುದಾಯಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಇದಾಗಿದೆ ಕೊನೆಯದಾಗಿ ನಿಗಮ ಮಂಡಳಿ ಹೇಳಿ ಕ್ಲೋಸ್ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಏನು ನಿಗಮ ಮಂಡಳಿಗಳು ಒಂದೇ ಒಂದು ಅಂಬೇಡ್ಕರ್ ಭವನ ಇತ್ತು ಒಂದೇ ದೇವರಾಜ ಸರ್ ಅವರ ನಿಗಮ ಇತ್ತು ಈ ದೇಶದಲ್ಲಿ ಸಮಗ್ರವಾದಂಥ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿನಲ್ಲಿ ದೇವರಾಜ ಅರಸೂರವರು ಮಾಡಿದಂಥ ಶ್ಲಾಘನೆ ಅವರನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಬೇಕು ಅಂತೇಳಿ ನಿಗಮವನ್ನು ಮಾಡಿ ಅವರಿಗೆ ಆರ್ಥಿಕತೆಯ ದೃಷ್ಟಿಯಿಂದ ಅವರಿಗೆ ಗಂಗಾ ಕಲ್ಯಾಣ ಯೋಜನೆಯಿಂದ ಹಿಡಿದು ಸಾಲ ಸೌಲಭ್ಯಗಳಿಂದ ಹಿಡಿದು ಎಲ್ಲವನ್ನು ನಿಗಮದಿಂದ ನಡೀತಾ ಇತ್ತು ನಾವು ಶಾಸಕರಾಗಿ ಬಂದಾದ್ಮೇಲೆ ಬಂದಾಗ ಇಲ್ಲಿ ಬೇಕಾದಷ್ಟು ಸೌಲಭ್ಯಗಳನ್ನು ತೆಗೆದುಕೊಂಡೋಗಿ ಕೊಟ್ಟಿದ್ದೇವೆ ಇವತ್ತು ನಿಗಮಗಳನ್ನು ಏನು ಮಾಡಿದ್ರಿ ಹೊಡೆದ್ರಿ ಪ್ರತಿಯೊಂದು ನಿಗಮ ನಿಗಮಗಳನ್ನು ಛಿದ್ರ ಮಾಡಿದಿರಿ ಛಿದ್ರ ಮಾಡಿಬಿಟ್ಟು ಈಗ ಒಂದು ಗೂಟದ ಕಾರು ಒಬ್ಬ ಅಧ್ಯಕ್ಷ ಒಬ್ಬ ಇವನು ಕೂರಿಸ್ಬಿಡ್ತೀರಿ ಅವ್ರೇನಿಲ್ಲ ಅವ್ರಿಗೆ ಅನುದಾನ ಇಲ್ಲ ಅವರಿಬ್ಬರು ಈ ಸೆಕ್ರೆಟ್ರಿ ಮುಖ ಅಧ್ಯಕ್ಷ ನೋಡಬೇಕು ಅಧ್ಯಕ್ಷ ಮುಖ ಸೆಕ್ರೆಟ್ರಿ ನೋಡಬೇಕು ಅಲ್ಲೇನಾರು ಹೋದರೆ ನಾವು ಏನಣ್ಣ ನೋಡೋಣ ಒಂದು ರೂಪಾಯಿ ದುಡ್ಡಿಲ್ಲ ಏನು ಕೊಡೋಣ ನಿಮಗೆ ಅಂತಾರೆ ಅದು ಇವತ್ತಿನ ಪರಿಸ್ಥಿತಿ ನಿಗಮ ಮಂಡಲದಲ್ಲಿ ಅದೇ ರೀತಿ ಎಸ್ ಸಿ ಎಸ್ ಟಿ ನಿಗಮ ಮಂಡಳಿಗಳನ್ನು ಒಂದ್ ಅಂಬೇಡ್ಕರ್ ನಿಗಮನ ಇವತ್ತು ಛಿದ್ರ ಮಾಡಿ ಹದಿನಾಲ್ಕು ಮಾಡಿದಿರಿ ಆ ಹದಿನಾಲ್ಕು ಮಂಡಳಿಗಳಲ್ಲಿವೆ ಇದೇ ರೀತಿ ಎಕ್ಸ್ಪೆಂಡಿಚರ್ ಆಗುತ್ತೋ ಹೊರ್ತು ಇವತ್ತು ಒಂದು ಗಂಗಾ ಕಲ್ಯಾಣ ಒಂದೇ ಒಂದು ಎಸ್ ಟಿನಲ್ಲಿ ಒಂದು ನೀವು ಅಷ್ಟೊಂದು ಮೀಸಲಾತಿ ಕೊಟ್ಟಿದೀವಿ ಅಂತ ಹೇಳ್ತೀರಿ ಎಲ್ಲ ಕಡೆ ಮೀಸಲಾತಿ ಕೊಟ್ಟು ಅವ್ರೆಲ್ಲ ಎಂತ ಕೊಡಿದ್ರು ಎಲ್ಲ ಹೆಚ್ಚಾತು ನಮಗೆ ಮೀಸಲಾತಿ ಗಂಗಾ ಕಲ್ಯಾಣ ಎಲ್ಲ ಬರ್ತವೆ ಅಂತ ದಿವ್ಸ ನಮ್ಮನೆಯಲ್ಲಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾಡಿದಿರಿ ನಾವು ಒಂದು ಒಂದು ಗಂಗಾ ಕಲ್ಯಾಣಕ್ಕೆ ಒಂದೂವರೆ ಸಾವಿರ ಜನ ಅರ್ಜಿ ಹಾಕ್ತಾರೆ ಯಾರಿಗೆ ಕೊಡನ ಈ ಪರಿಸ್ಥಿತಿನಲ್ಲಿ ಅವ್ರಿಗೆ ಕೊಟ್ಟಂತ ಇಪ್ಪತ್ತೊಂಬತ್ತು ಸಾವಿರ ಹಣ ಏನ್ ನೀವು ಖರ್ಚು ಮಾಡ್ತಿರೋ ವರ್ಷಕ್ಕೆ ಆ ಹಣದಲ್ಲಿ ಅವ್ರ ಆರ್ಥಿಕ ಸಫಲತೆ ಮೇಕಾಗಬೇಕು ಅವ್ರ ಮೇಲೆ ಕೇಳಬೇಕು ಅಂತ ಅಂದ್ರೆ ಅಧ್ಯಕ್ಷರೇ ನೀವು ದಯಮಾಡಿ ಅವ್ರಿಗೆ ಆ ಗಂಗಾ ಕಲ್ಯಾಣ ಯೋಜನೆಗೆ ಅವ್ರಿಗೆ ಕೊಡಿ ಗಂಗಾ ಕಲ್ಯಾಣ ಯೋಜನೆಯ ಪ್ರಾಬಲ್ಯವನ್ನು ಹಣವನ್ನು ತುಂಬಿ ನಿಜವಾಗ್ಲು ಆರ್ಥಿಕವಾಗಿ ಮೇಲಕ್ಕೆ ಬರ್ತಾರೆ ದೊಡ್ಡದು ಇನ್ನು ಬಹಳ ಹೇಳ್ಬೇಕಾಯ್ತು ಅಧ್ಯಕ್ಷರೇ ನೀವು ನಮಗೆ ಅವಕಾಶ ಕೂಡನು ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಆಗತ್ತೆ ಅವ್ರೊಂದ್ ಐದೇ ನಿಮಿಷ ಮಾತಾಡ್ತಾರೆ